ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೋಡಿ ಇವಾಗಲೇ ಒಂದು ಗೋರ್ಮೆಂಟಿಂದ ಆಹಾರ ಇಲಾಖೆಯಿಂದ ಹೊರಡಿಸಿದಂಥ ಒಂದು ಆದೇಶ ರಾತ್ರೋರಾತ್ರಿ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಧಿಕೃತವಾದಂಥ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಯಾರೆಲ್ಲ ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ ಮಾಡ್ತಾಯಿದ್ರು ಅಥವಾ ಹೆಸರು ಸೇರ್ಪಡೆ ತೆಗೆಯೋದು ಅಥವಾ ಹೊಸ ರೇಷನ್ ಕಾರ್ಡ್ ಮಾಡೋದನ್ನು ನೀವು ಇವಾಗ ಶುರು ಮಾಡ್ಬೋದು ಅದನ್ನು ನಾನು ನಿಮಗೆ ಇಲ್ಲಿ ವಿತ್ ಟೈಮಿಂಗ್ ಕೂಡ ಹೇಳ್ಕೊಡ್ತೀನಿ ಯಾವ ಯಾವ ಜಿಲ್ಲೆಗೆ ಮತ್ತು ಯಾವ ಯಾವ ಡಿವಿಷನ್ನಲ್ಲಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಬೋದು ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವ್ರಿಗೆ ನೋಡಿ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳಿ ನಂತರ ನಿಮ್ಮ ರೇಷನ್ ಕಾರ್ಡನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು ನೋಡಿ ವೀಕ್ಷಕರಿ ನಾನಿವಾಗ ಆಹಾರ ವೆಬ್ಸೈಟಿಗೆ ಬಂದಿದ್ದೀನಿ ಇಲ್ಲಿ ನೀವು ಈ ಸ್ಟೇಟಸ್ ಅಂತ ಇದೆ ನೋಡಿ ಅಲ್ಲಿ ನ್ಯೂ ಎಕ್ಸಿಸ್ಟಿಂಗ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡಿವಿಷನ್ಗಳ ಲಿಸ್ಟು ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ನಿಮಗೆ ಮೂರು ಡಿವಿಷನ್ಗಳು ಡಿಸ್ಪ್ಲೇ ಆಗ್ತಾಯಿದೆ ಇಲ್ಲಿ ನೋಡಿ ಇದು ಬೆಂಗಳೂರು ಡಿವಿಜನ್ ಇರುತ್ತೆ ಇಲ್ಲಿ ನೋಡಿ ಕಲಬುರಗಿ ಬೆಂಗಳೂರು ಡಿವಿಜನ್ನು ಇಲ್ಲಿ ಮೇಲಿಂದು ಡಿಸ್ಟಿಕ್ಕು ಇರುತ್ತೆ ಇಲ್ಲಿ ಕೆಳಗಡೆ ಬೆಂಗಳೂರು ಕಲಬುರಗಿ ಇದೆಲ್ಲ ಇದೊಂದು ಡಿವಿಜನ್ನು ಇದೊಂದು ಡಿವಿಜನ್ನು ಸೊ ಮೂರು ಡಿವಿಜನ್ ಓಪನ್ ಆಗುತ್ತೆ ಈ ಮೂರು ಗೆ ಯಾವ ಯಾವ ಸಮಯದಲ್ಲಿ ಯಾವಾಗ ನೀವು ನಿಮ್ಮ ರೇಷನ್ ಕಾರ್ಡ್ ಸಿದ್ದುಪಡಿಯನ್ನು ಮಾಡ್ಬೋದು ಅನ್ನೋದನ್ನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಮೊದಲನೇದಾಗಿ ಕಾಣ್ತಾ ಇರುವಂಥ ಮೊದಲೇ ಡಿವಿಜನ್ನು ಈ ಡಿವಿಜನ್ನು ನೀವು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ಇವತ್ತು ಮತ್ತು ನಾಳೆ ಅಂದರೆ ಎರಡು ದಿನ ಟೈಮ್ ಇರುತ್ತೆ ಹನ್ನೆರಡರಿಂದ ಒಂದು ಗಂಟೆವರೆಗೂ ನೀವು ಬೆಂಗಳೂರು ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ ಕ್ಲಿಕ್ ಇಯರ್ ಅಂತ ಇದೆ ಅಲ್ಲ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಬೋದು ಅಥವಾ ಹೊಸ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ನಂತರ ಇಲ್ಲಿ ಎರಡಿದೆ ನೋಡಿ ಎರಡನೇದು ಕಲಬುರಗಿ ಮತ್ತು ಬೆಂಗಳೂರು ಡಿವಿಷನ್ ಏನಿದೆ ಅಲ್ವಾ ಇಲ್ಲಿ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ನಂತರ ಇಲ್ಲಿ ಮೂರು ಇದೆ ನೋಡಿ ಈ ಮೂರು ಓನ್ಲಿ ಫಾರ್ ಬೆಳಗಾವಿ ಆರ್ ಮೈಸೂರು ಡಿವಿಜನ್ ಅಂತ ಇದೆ ನೋಡಿ ಇದು ನಿಮಗೆ ಎರಡು ಗಂಟೆಯಿಂದ ಮೂರು ಗಂಟೆ ಸೊ ಇಲ್ಲಿ ಎರಡು ಗಂಟೆಯಿಂದ ಮೂರು ಗಂಟೆ ಲಂಚ್ ಅವರ್ ಇದ್ದರೂ ಕೂಡ ಲಿಂಕು ವರ್ಕ್ ಆಗುತ್ತೆ ಆದರೆ ನಿಮಗೆ ಇಲ್ಲಿ ಮೂರು ಡಿವಿಷನ್ನಲ್ಲಿ ಕಾಲಾವಕಾಶ ಕೊಟ್ಟಿರೋದು ಒಂದು ತಾಸು ಮಾತ್ರ ಇರುತ್ತೆ ನೀವು ಯಾವುದೇ ಡಿವಿಜನ್ನಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಳ್ಳಿ ಆದರೆ ಒಂದು ಗಂಟೆ ಮಾತ್ರ ನಿಮಗೆ ಇಲ್ಲಿ ಕಾಲಾವಕಾಶ ಕೊಟ್ಟಿರ್ತಾರೆ ಸೊ ಈ ಕಾಲಾವಕಾಶವನ್ನು ತಾವು ಉಪಯೋಗ ಮಾಡ್ಕೊಳ್ಳಿ ಮತ್ತು ಈ ಸಮಯ ಯಾವಾಗ ಸಿಗುತ್ತೆ ಅಂತ ಅನ್ನೋದು ಯಾವುದು ಮಾಹಿತಿ ಸಿಕ್ಕಿರೋದಿಲ್ಲ ಸೊ ಹಾಗಾಗಿ ಇವಾಗ ಸಿಕ್ಕಿರೋ ಒಂದು ಮಾಹಿತಿಯನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ತಾವೇನಾದರೂ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋದಿತ್ತಂದರೆ ಇವಾಗಲೇ ಕೂಡ ಇವತ್ತೇ ಮತ್ತು ನಾಳೆ ಎರಡು ದಿನ ನೀವು ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಉಪಯೋಗ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ನಂತರ ಇಲ್ಲಿ ಇನ್ನೊಂದು ಮಾಹಿತಿ ಏನು ಕೊಡ್ತಾ ಇದ್ದೇನೆ ಅಂತಂದರೆ ವೀಕ್ಷಕರೇ ಇನ್ನೊಂದು ಹೊಸ ಮಾಹಿತಿ ಅಪ್ಡೇಟ್ ಬರುವಂಥದ್ದು ಅಧಿಕೃತ ಮಾಹಿತಿ ಬರ್ ಬರುವಂಥದ್ದೇ ಅದು ಬಂದ ನಂತರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಹೊಸ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ವಿಡಿಯೋ ಹೊಸ ವಿಡಿಯೋ ಬರೋರಿಗೆ ವೇಟ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಜೈ ಹಿಂದ್